ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಒಂದು ಮಾಹಿತಿ ಯಾವುದಪ್ಪ ಅಂತಂದ್ರೆ ಅಂಗವಿಕಲರು ಏನಿರ್ತಾರೆ ಅವರು ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಮುಖಾಂತರ ಬಸ್ ಪಾಸ್ಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಬಸ್ ಪಾಸ್ಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಹೌದು ಫ್ರೆಂಡ್ಸ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಗಳು ಏನಿರ್ತಾರೆ ಅವರು ಯಾವುದೇ ಒಂದು ಬಸ್ ಪಾಸ್ನ ಪಡಿಬೇಕಾದ್ರೆ ಒಂದು ಯಾವುದೇ ಒಂದು ಬಸ್ ಸ್ಟೇಷನ್ಗೆ ಅಥವಾ ಬಸ್ ಸ್ಟಾಂಡ್ ಗೆ ಹೋಗುವಂತ ಅವಶ್ಯಕತೆ ಇಲ್ಲ ಅಂದ್ರೆ ಮನೆಯಲ್ಲೇ ಕುತ್ಕೊಂಡು ಜಸ್ಟ್ ಒಂದು ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಮುಖಾಂತರ ಆನ್ಲೈನ್ ನಲ್ಲಿ ಬಸ್ ಪಾಸ್ಗೆ ಅಪ್ಲೈ ಮಾಡಬಹುದು ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದೀನಿ ಏನ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಥವಾ ಅಂಗವಿಕಲರ್ ಏನಿರ್ತಾರೆ ಅವರಿಗೆ ಅನುಕೂಲ ಆಗಲಿ ಒಂದು ಅನ್ನುವ ಒಂದು ದೃಷ್ಟಿಯಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಫ್ರೆಂಡ್ಸ್ ಈ ವಿಡಿಯೋನ ಕೊನೆಯವರೆಗೆ ಸ್ಕಿಪ್ ಮಾಡ್ದೇನೆ ನೋಡಿ ಯಾಕಂದರೆ ಸಂಪೂರ್ಣವಾಗಿ ನಿಮಗೆ ಯಾವ ರೀತಿ ಆನ್ಲೈನ್ ಮುಖಾಂತರ ಮನೆಯಲ್ಲೇ ಕುಂತ್ಕೊಂಡು ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಮುಖಾಂತರ ಯಾವ ರೀತಿ ಬಸ್ ಪಾಸ್ಗೆ ಅಪ್ಲೈ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳನ್ನ ನೋಡಬೇಕಂತಂದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಒಂದು ಬೆಲ್ ಐಕನ್ ಬರುತ್ತೆ ಅದರ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಂತರ ಈ ವಿಡಿಯೋ ಲೈಕ್ ಆಯ್ತು ಅಂದರೆ ಇಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ತಪ್ಪದೇ ಶೇರ್ ಮಾಡಲು ಈ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲಿಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ನಲ್ಲಿ ಯಾವ್ದಾದ್ರು ವೆಬ್ ಬ್ರೌಸರ್ ಓಪನ್ ಮಾಡಿ ಕೇಳಿ ಅಲ್ಲಿ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಅಂತ ಟೈಪ್ ಮಾಡಿ ಅದನ್ನ ಸಿಂಪಲ್ ಆಗಿ ಸರ್ಚ್ ಕೊಡಿ ಇಲ್ಲಾಂದರೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಬೋದು ಇಲ್ಲಿ ಸೇವಾ ಸಿಂಧು ಒಂದು ಸರ್ವಿಸ್ ಪ್ಲಸ್ ಅಂತ ಬರುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ಗೆ ನೀವು ಆಲ್ರೆಡಿ ಲಾಗಿನ್ ಆಗಿತ್ತಪ್ಪ ಅಂತ ಆಗಿದ್ರಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ನ ಹಾಕಿ ಗೆಟ್ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ಟಿ ಪಿ ಬರುತ್ತೆ ಒ ಟಿ ನ ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಮಾಡಿದ್ರೆ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ ಏನಿದೆ ಓಪನ್ ಆಗುತ್ತೆ ಒಂದ್ ವೇಳೆ ನೀವು ಈ ಒಂದು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ ಗೆ ರಿಜಿಸ್ಟ್ರೇಷನ್ ಆಗಿಲ್ಲ ಹೊಸದಾಗಿ ಬಂದಿದೀರಪ್ಪ ಅಂತಂದ್ರೆ ಇಲ್ಲಿ ನೀವು ಯೂಸರ್ ರಿಜಿಸ್ಟರ್ ಏರ್ ಅಂತ ಕೆಳಗಡೆ ಆಪ್ಷನ್ ಕಾಣುತ್ತೆ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಂತರ ನಿಮಗೆ ಈ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಒಂದು ಮೊಬೈಲ್ ನಂಬರ್ ಗೆ ಒಂದು ಟಿ ಪಿ ಬಂದಿರುತ್ತೆ ಅಂದ್ರೆ ಆಧಾರ್ ಕಾರ್ಡ್ ಗೆ ಲಿಂಕ್ ಒಂದು ಮೊಬೈಲ್ ನಂಬರ್ಗೆ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿನ ನೀವು ಇಲ್ಲಿ ಬಂದಂತ ಒಂದು ಓ ಟಿ ಪಿನ ನೀವು ಇಲ್ಲಿ ಹಾಕಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಒ ಟಿ ಪಿ ಹಾಕಿ ನಾನು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನಂತರ ಇಲ್ಲಿ ನೀವು ಅಲೋ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಂತರ ನೀವು ಇಲ್ಲಿ ನಿಮ್ಮ ಒಂದು ಇಮೇಲ್ ಡಿನ ಹಾಕ್ಬೇಕಾಗುತ್ತೆ ಮತ್ತೆ ಮೊಬೈಲ್ ನಂಬರ್ ನ ಹಾಕಿ ಇಲ್ಲಿ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಪಾಸ್ವರ್ಡ್ ಒಂದು ನಿಮಗೆ ಎಂಟು ಅಕ್ಷರ ಉಳ್ಳಂತ ಒಂದು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಅಂದ್ರೆ ಮೊದಲಿಗೆ ಕ್ಯಾಪಿಟಲ್ ಲೆಟರ್ ನ ಹಾಕಬೇಕಾಗುತ್ತೆ ಆಮೇಲೆ ಸ್ಮಾಲ್ ಲೆಟರ್ ಮತ್ತೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತೆ ನಿಮಗೆ ನಂಬರು ಇರುವಂತೆ ಈ ರೀತಿಯಾಗಿ ಒಂದು ಎಂಟು ಅಕ್ಷರಗಳ ಉಳ್ಳಂತ ಆ ಒಂದು ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಏನು ಮಾಡಬೇಕು ಕೆಳಗಡೆ ಕ್ಯಾಪ್ಚರ್ ಕೋಡ್ ಇರುತ್ತೆ ಆ ಕೋಡ್ ಕೋಡ್ನ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ ನಂತರ ನೀವು ಡೈರೆಕ್ಟ್ ಆಗಿ ಲಾಗಿನ್ ಆಗ್ಬೋದು ಫ್ರೆಂಡ್ಸ್ ನಂತರ ನೀವು ಲಾಗಿನ್ ಪೇಜ್ನಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ ಗೆಟ್ ಓ ಟಿ ಪಿ ಅಂತ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಬಂದಂತ ಒಂದು ಪಿನ ಹಾಕಿ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಇರುತ್ತೆ ಅದನ್ನ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ನಂತರ ನಿಮಗೆ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಅಪ್ಲೈ ಫಾರ್ ಸರ್ವಿಸ್ ಅಂತ ಕೆಳಗಡೆ ಒಂದು ಒಂದು ಲೆಫ್ಟ್ ಸೈಡ್ಗೆ ಆಪ್ಷನ್ ಕಾಣ್ತಾ ಇದೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ಸರ್ಚ್ ಬಾರ್ ಕಾಣುತ್ತೆ ಈ ಸರ್ಚ್ ಬಾರ್ನಲ್ಲಿ ಬಸ್ ಪಾಸ್ ಅಂತ ಹಾಕ್ಬೇಕಾಗುತ್ತೆ ಬಸ್ ಪಾಸ್ ಅಂತ ಹಾಕಿ ಫ್ರೆಂಡ್ಸ್ ಇಲ್ಲಿ ನೀವು ಬಸ್ ಪಾಸ್ ಅಂತ ಹಾಕಿದ ನಂತರ ಸರ್ಚ್ ಬಾರ್ನಲ್ಲಿ ನಿಮಗೆ ನೋಡ್ತಿರ್ಬೋದು ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಗೆ ಸಂಬಂಧಪಟ್ಟಂತೆ ಬಸ್ ಪಾಸ್ ಇಶ್ಯೂ ಮಾಡುವಂಥವು ಆಪ್ಷನ್ಗಳು ಬರ್ತವೆ ಅಂದ್ರೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಸಂಬಂಧಪಟ್ಟಂತೆ ಬಸ್ ಪಾಸ್ಗೆ ಅಪ್ಲೈ ಮಾಡೋಂಗಿದ್ರೆ ಇದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಮತ್ತೆ ಬಿ ಸಿ ಬಸ್ ಪಾಸ್ಗೆ ನೀವು ಅಪ್ಲೈ ಮಾಡೋಂಗಿದ್ರೆ ಇಲ್ಲಿ ಒಂದು ಟಿ ಸಿ ಲಿಂಕ್ ಏನಿದೆ ಅದಕ್ಕೆ ನೀವು ಕ್ಲಿಕ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ ನಂತರ ಇಲ್ಲಿ ನೋಡ್ತಿರ್ಬೋದು ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕರ ಕಾರ್ಪೊರೇಷನ್ ಅಂತ ಇದೆ ಇದರ ಒಂದು ಬಸ್ ಪಾಸ್ ಬೇಕಪ್ಪ ಅಂತಂದ್ರೆ ನೀವು ಇದ್ರ ಮೇಲೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಿಮಗೆ ಯಾವ ಒಂದು ಆಪ್ಷನ್ ಬೇಕಾಗುತ್ತೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಕೇಳಿ ನಾನು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಂತ ಇದೆಯಲ್ಲ ಆ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ ಗೆ ಸಂಬಂಧಪಟ್ಟಂತ ಬಸ್ ಪಾಸ್ಗೆ ಸಂಬಂಧಪಟ್ಟಂತ ಲಿಂಕ್ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನಂತರ ನಿಮಗೆ ಈ ರೀತಿಯಾಗಿ ಅಪ್ಲಿಕೇಶನ್ ಹಾಕೋಕೆ ಅಂದ್ರೆ ಬಸ್ ಪಾಸ್ಗೆ ಹ್ಯಾಂಡಿಕ್ಯಾಪ್ ಅಪ್ಲಿಕೇಶನ್ ಹಾಕೋಕೆ ಈ ರೀತಿಯಾಗಿ ಓಪನ್ ಆಗುತ್ತೆ ನಿಮ್ಮ ಹೆಸರು ಬಂದಿರುತ್ತೆ ಮತ್ತೆ ಡೇಟ್ ಆಫ್ ಬರ್ತ್ ಬಂದಿರುತ್ತೆ ನಂತರ ಇಲ್ಲಿ ನೀವು ಮೇಲ್ ಫಿಮೇಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಕೇಳಿ ನಂತರ ಇಲ್ಲಿ ಸ್ಟಾರ್ ಮಾರ್ಕ್ ಇರುವಂಥವು ಕಂಪಲ್ಸರಿ ನೀವು ಫುಲ್ಫಿಲ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ನಿಮ್ಮ ಒಂದು ತಂದೆ ಹೆಸರನ್ನ ಹಾಕ್ಬೇಕಾಗುತ್ತೆ ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಿರಿ ಮತ್ತೆ ನಿಮ್ಮ ಒಂದು ಕ್ಯಾಟಗರಿ ಯಾವ್ದು ಬರುತ್ತೆ ಅಂದ್ರೆ ನೀವು ಎಸ್ ಸಿ ಎಸ್ ಟಿನ ಓಬಿಸಿನ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊನ್ಬೇಕಾಗತ್ತೆ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕ್ಬೇಕಾಗುತ್ತೆ ನಂತರ ಅಂಗವಿಕಲತೆಯ ಸ್ವರೂಪ ಅಂದ್ರೆ ಡಿಸಬಿಲಿಟಿ ಟೈಪ್ ನಿಮ್ಗೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಹ್ಯಾಂಡಿಕ್ಯಾಪ್ ಅನ್ನಂಗ ಅದರಲ್ಲಿ ಇರುತ್ತೆ ನಿಮಗೆ ನೋಡ್ತಬೋದು ನೀವು ಏನು ಯಾವ ತರ ನಿಮಗೆ ಒಂದು ಡಿಸಬಿಲಿಟಿ ಇದೆ ಅನ್ನೋದನ್ನ ನೀವು ಆ ಒಂದು ಸರ್ಟಿಫಿಕೇಟ್ನಲ್ಲಿ ನಲ್ಲಿ ನೋಡಿ ಇಲ್ಲಿ ಹಾಕ್ಬೇಕಾಗುತ್ತೆ ನಂತರ ಅಂಗವಿಕಲತೆಯ ಪ್ರಮಾಣ ಅಂದ್ರೆ ಡಿಸಬಿಲಿಟಿ ಎಷ್ಟು ಪರ್ಸೆಂಟೇಜ್ ಆಗಿದೆ ಆ ಒಂದು ಸರ್ಟಿಫಿಕೇಟ್ನಲ್ಲಿ ನಲ್ಲಿ ಇರುತ್ತೆ ಅದನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್ ನಂತರ ನೋಡ್ತಿರ್ಬೋದು ನೀವು ಅರ್ಜಿ ಸಲ್ಲಿಸುವಂತವ್ರು ಸರ್ಕಾರಿ ಅಥವಾ ಅರೆ ಸರ್ಕಾರಿ ಹುದ್ದೆಗಳಲ್ಲಿ ಅಹ್ ಭಾಗಿಯಾಗಿದ್ದೀರಾ ಅಂದ್ರೆ ಆ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಹುದ್ದೆಯನ್ನ ಹೊಂದಿದ್ದೀರಾ ಅಂತ ಕೇಳುತ್ತೆ ಇಲ್ಲಿ ಆಪ್ಷನ್ಗಳು ಇದಾವೆ ನೋ ಎಸ್ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಇಲ್ಲಿ ನಾನು ನಾಟ್ ಆ್ಯನ್ ಎಂಪ್ಲಾಯೀಸ್ ಸೆಮಿ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ನಾನು ಸೆಲೆಕ್ಟ್ ಮಾಡ್ತಾ ಇದೀನಿ ನೀವು ನೋಡ್ಕೊಂಡು ಆಪ್ಷನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಸರ್ಕಾರಿ ಅಥವಾ ಇತರೆ ಸಂಸ್ಥೆಗಳಿಂದ ಸರ್ಕಾರಿ ಭತ್ತೆಯನ್ನು ಪಡಿತೀರಾ ಅಂತ ಕೇಳುತ್ತೆ ಇಲ್ಲಿ ಕೂಡ ನೀವು ನೋಡ್ಕೊಂಡು ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವೇನಾದರೂ ಸರ್ಕಾರಿ ಅಥವಾ ಇತರೆ ಸಂಸ್ಥೆಗಳಿಂದ ಭತ್ತೆಯನ್ನು ಅಥವಾ ಪೆನ್ಷನ್ ಏನಾದರೂ ಪಡಿತಾ ಇದ್ರೆ ಅದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಾನು ಇಲ್ಲಿ ನಾಟ್ ಅವೈಲೇಬಲ್ ಟ್ರಾನ್ಸ್ಪೋರ್ಟ್ ಎಕ್ಸ್ಪ್ರೆಷನ್ ಫ್ರಮ್ ಗೌರ್ಮೆಂಟ್ ಕಾರ್ಪೊರೇಷನ್ ಅಂತ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ನಂತರ ನೋಡ್ತಿರ್ಬೋದು ನೀವು ಕೆಳಗಡೆ ಇಲ್ಲಿ ನಿಗದಿಪಡಿಸಿದ ವೈದ್ಯಕೀಯ ಪ್ರಾಧಿಕಾರಗಳಿಂದ ಗುರುತಿಸಿದ ಹಾಗೂ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಯ ಸಹಿ ಹಾಗೂ ಮೌರಿನೊಂದಿಗೆ ಪಡೆದ ಪ್ರಮಾಣ ಪತ್ರ ಅಥವಾ ಗುರುತಿನ ಚೀಟಿ ಸಂಖ್ಯೆಯ ಪ್ರತಿಯನ್ನು ಲಗತ್ತ ಲಗತ್ತಿಸಲಾಗಿದೆ ಅಂತ ಕೇಳುತ್ತೆ ಎಸ್ ಆರ್ ನೋ ಅಂತ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಅಂದ್ರೆ ಎಸ್ ಅಂತ ನೀವು ಹಾಕ್ಬೇಕು ನಂತರ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಬಂದ್ರೆ ನಿಮ್ಮ ಒಂದು ಅಡ್ರೆಸ್ ನೀವು ಹಾಕ್ಬೇಕಾಗುತ್ತೆ ಅಡ್ರೆಸ್ನ ಹಾಕಿ ನಂತರ ಇಲ್ಲಿ ನಿಮ್ಮ ಕಂಟ್ರಿ ಯಾವುದು ಮತ್ತೆ ಸ್ಟೇಟ್ ಯಾವುದು ಆಟೋಮೆಟಿಕ್ ಬಂದಿರುತ್ತೆ ನಂತರ ನಿಮ್ಮ ಜಿಲ್ಲೆಯನ್ನ ಲಿಸ್ಟ್ ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ಊರಿನ ಪೋಸ್ಟಲ್ ಕೋಟ್ ಕೋಡ್ ಅನ್ನ ಹಾಕಬೇಕಾಗುತ್ತೆ ನಂತರ ಇಲ್ಲಿ ನೋಡ್ತಿರ್ಬಹುದು ಕೆಳಗ ವಿಭಾಗವನ್ನು ಆಯ್ಕೆ ಮಾಡಿಕೆ ಅಂದ್ರೆ ಡಿವಿಜನ್ ಆಯ್ಕೆ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ಒಂದು ಡಿವಿಜನ್ ಯಾವ್ದು ಬರುತ್ತೆ ಅದನ್ನ ನೋಡ್ಕೊಂಡು ಆಯ್ಕೆ ಮಾಡ್ಕೊಳ್ಳಿ ನಂತರ ನೋಡ್ತಿರ್ಬಹುದು ಇಲ್ಲಿ ಒಂದು ಡಿಕ್ಲರೇಷನ್ ಇರುತ್ತೆ ಈ ಬಾಕ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಡಿಕ್ಲರೇಷನ್ ನ ನೀವು ಸೆಲೆಕ್ಟ್ ಮಾಡ್ಕಿದ ನಂತರ ಇಲ್ಲಿ ಕೆಳಗಡೆ ಬರ್ಬೇಕಾಗುತ್ತೆ ಕೆಳಗಡೆ ಬಂದ್ರೆ ನಿಮ್ಮ ಒಂದು ಈ ಕ್ಯಾಪ್ಚರ್ ಕೋಡ್ ನ ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಕಾಪಿ ಬರುತ್ತೆ ಅದನ್ನ ಒಂದು ಪ್ರಿಂಟ್ಔಟ್ ನ ತೆಗೆದು ಇಟ್ಕೊಳ್ಳಿ ಅಥವಾ ಅಥವಾ ಅಕ್ನಾಲಜ್ಮೆಂಟ್ ಕಾಪಿಯಲ್ಲಿ ಇರುವಂತ ಒಂದು ನಂಬರ್ ಏನಿರುತ್ತೆ ಅದನ್ನ ಬರೆದಿಟ್ಕೊಬೇಕಾಗುತ್ತೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಅದರ ಒಂದು ಸ್ಟೇಟಸ್ ಅನ್ನು ಚೆಕ್ ಮಾಡಬೇಕಾದ್ರೆ ಆ ಅಕ್ನಾಲಜ್ಮೆಂಟ್ ನಂಬರ್ ಏನಿರುತ್ತಲ್ಲ ಅದು ಬೇಕಾಗುತ್ತೆ ಫ್ರೆಂಡ್ಸ್ ನಂತರ ನಿಮ್ಮ ಅದರ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕಾದ್ರೆ ಇಲ್ಲಿ ಕೆಳಗಡೆ ನೋಡ್ತಿರ್ಬಹುದು ಲೆಫ್ಟ್ ಸೈಡ್ ಗೆ ವ್ಯೂ ಸ್ಟೇಟಸ್ ಅಪ್ಲಿಕೇಶನ್ ಅಂತ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಆಪ್ಷನ್ ಬರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಿಂಟ್ಔಟ್ ಒಂದು ಅಕ್ನಾಲಜ್ಮೆಂಟ್ ನಂಬರ್ ಏನಿರುತ್ತೆ ಅದನ್ನ ಹಾಕಿ ಅದರ ಒಂದು ಸ್ಟೇಟಸ್ ನೀವು ಚೆಕ್ ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಡೇಟ್ ಯಾವ ಯಾವ ಅನ್ನೋದನ್ನು ಡೇಟ್ ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಏನಿರುತ್ತೆ ಅದನ್ನ ಹಾಕಿ ಇಲ್ಲಿ ಗೆಟ್ ಡಾಟಾ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಈ ರೀತಿ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅದರ ಒಂದು ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡಬಹುದು ಈ ರೀತಿಯಾಗಿ ಅಂಗವಿಕಲರು ಏನಿರ್ತಾರೆ ಒಂದು ಬಸ್ ಪಾಸ್ಗೆ ಮನೆಯಲ್ಲೇ ಕೂತ್ಕೊಂಡು ಅರ್ಜಿಯನ್ನ ಹಾಕ್ಬಹುದು